Namo namo Vignaraja, Om namo namo Vignaraja. Suramuni vandita deva, Varabhadra jana vanabhava, Shiva Shambhu putra nikava. Suramuni vandita deva, Varabhadra jana vanabhava, Shiva Shambhu putra nikava. Adi pujita amara vandita, Adi pujita amara vandita, Namo namo Vignaraja, Om namo namo Vignaraja. Namo namo Vignaraja, Om namo namo Vignaraja, Om namo namo Vignaraja. सरस्वती माता की श्री श्री आंजनेय कृपा पुस्तक नाटक मंडली की श्री श्री आंजनेय कृपा पुस्तक नाटक मंडली की श्री श्री आंजनेय कृपा पुस्तक नाटक मंडली की Oh, yeah.
स्वामी निरुक्ति पायन मनदिनी मोहन मुरली गानवाई मृदु मधुरादरा सुमधुर बासिनी मधुरादरा मधुर बासिनी माधव हृदय महदानंद रूपी माधव हृदय महदानंद रूपी परागा तुम शरणा वेगा प्रणयानंद पंचम वेगा प्रेम परागा तुम शरणा वेगा प्रणयानंद पंचम वेगा तव श्री सुर सिरा तव राग लीला नव श्री सुरचिरा नव राग लीला नूतन प्रेम अमोघ बावा नूतन प्रेम अमोघ बावा स्वामिनी रुक्मिणी ಸ್ವಾಗತ ವಿರಾಟ್ ನಗರದಲ್ಲಿ ಪಾಂಡವರ ಸಮಾಚಾರವಾದ್ರೆ ಏನು ದೇವ ರುಕ್ಮಿಣಿ ಪಾಂಡವರು 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿರುವರು ವಿರಾಟನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುನ ವಿವಾಹವೂ ಆಯಿತು ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಯುಧಿಷ್ಠರ ತನ್ನ ಕುಲ ಪೂರೈತರಾದ ಧೌಮ್ಯರನ್ನು ದುರ್ಯೋಧನ ಬಳಿಗೆ ಹೀಗಾಗಿ ಕಳುಹಿಸಿದನು ಆದರೆ ಆ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದಂತಿದೆ ಏನು ಸ್ವಾಮಿ ಪುನಃ ಯುದ್ಧವೇ ಹಾಗಾದರೆ ಈ ನಿಮ್ಮ ವಿಶ್ರಾಂತಿ ದಿನಗಳಿಂದ ಕಳೆದು ಹೋದವು ಗೋಪಿಕಾಂಗಿಯರ ಕಟಾಕ್ಷ ಚಂದಕೆಯಿಂದ ತೊಯ್ದು ಈ ದ್ವಾರಕೆಯ ಕುಸುಮ ಶಯನದಲ್ಲಿ ಮಲಗಿ ಅರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲು ಕನಸು ಕಾಣುವುದು ನಿಮಗಿನ್ನು ಸಾಧ್ಯವಿಲ್ಲ ಪರಮಾತ್ಮ ಪ್ರಿಯತಮೇ ವಾಸುದೇವ ಲೋಕ ಸೇವೆ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿಯ ದಿನಗಳು ಕೊನೆಗೊಂಡಿತು ಅದಕ್ಕಾಗಿ ನಾನು ಚಿಂತಿಸುತ್ತಿಲ್ಲ ಪ್ರಿಯತೆ ಹಾಗಾದರೆ
ಈ ಪ್ರಶಾಂತವಾದ ಮುಖಭಂಗಿಯಕ್ಕೆ ಯುದ್ಧದ ಸಮಾಚಾರವನ್ನು ಕೇಳಿದರೆ ವೀರ ಹೃದಯವು ಸಹಜ. ಏಳು, ಶಿಶುಪಾಲಾದಿ ದಾನವನನ್ನು ಸಂಹರಿಸಿದ ನಿಮ್ಮ ಚಕ್ರದ ರಕ್ತ ತೃಷಿಯು ಪುನಃ ಜಾಗೃತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಅದಾವ ದುಷ್ಕರ್ಮಿಗಳು ಜನಿಸಿರುವರು ಅದರ ತೀಕ್ಷ್ಣ ಧಾರಿಗೆ ಆಹುತಿಯಾಗಲಿ ದೇವ. ರುಕ್ಮಿಣಿ, ಯುದ್ಧವೇನೋ ಬಂದೊದಗಿದಂತಿದೆ, ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು, ಆಯುಧವು ನೀಡಿದು ಯಾರ ಪಕ್ಷವಾಗಿ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆನು. ಈ ಶಯನಾಗಾರದ ಹೊಸ್ತಿನನ್ನು ದಾಟದಿರಲು ಒಂದು ಅನುಕೂಲವಾದ ಕಾರಣವೇ ದೊರೆತಂತಾಯಿತು. ಸ್ವಾಮಿ, ನಿಮ್ಮ ರಾಜನೀತಿ ಕೌಶಲ್ಯವೇನೆಂದು ನಾನೀಗ ಅರಿತೇನೆ. ಆದರೆ ಇದು ಪರಿಹಾಸ್ಯವಲ್ಲ ತಾನೆ? ಇದು ಪರಿಹಾಸ್ಯವಲ್ಲ ರುಕ್ಮಿಣಿ. ಗೋಪಿಕಾಂಗನಿಂದ ಪರಿವೇಷ್ಟಿತನಾಗಿ ವಿಶ್ವ ಸೃಷ್ಟಿಯನ್ನೇ ನಡೆಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡಿಯೇ ಇರುವರು. ಕಂಸ ಶಿಶುಪಾಲಾದಿ ದಾನವುಗಳನ್ನು ಲೀಲಾ ಮಾತ್ರದಿಂದಲೇ ಸಗಲು, ಆದರೂ ಅವರ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವನ್ನು ಈಗಲೂ ಕಂಪಿಸುತ್ತಿರುವುದು. ಮುಂದಿನ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಗಿಂತ ವಿಭಿನ್ನವಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ನಾನು ನಿರಸ್ತ್ರನು, ಆದರೆ ಕುರುಕ್ಷೇತ್ರ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ ಚದುರಂಗದ ದಾಳಗಳಂತೆ ದರ್ಪಾಂಧ ಕ್ಷತ್ರಿಯ ವೀರನು ಇಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರಿಗೆ ತಿಳಿದಿರುವರು. ನಾನು ಆ ಅಜ್ಞಾನವನ್ನು ಹರಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರ ಪೀಠವೇರಬಲ್ಲದೆಂಬುದನ್ನು ಜಗತ್ತಿಗೆ ತೋರಿಸುವನು. ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನು ಬೆಳಗುವನು. ರುಕ್ಮಿಣಿ, ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿಯೂ ನನ್ನ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನೇ ನೋಡುವೆ ಅಂತಿರುಕ್ಮಿಣಿ.
ದುರಿತವನ್ನು ಪರಿಹರಿಸಲು ನಾ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನೆನಿಸಿ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನೆನಿಸಿ ದರೆ ಕಾಯ್ದು ಪೊರೆವ ಜನರ ಇಂತಹ ಅಪೂರ್ವ ಸಾಧನೆಯ ಉದ್ದೇಶವಾದರೂ ಏನು ದೇವ? ರುಕ್ಮಿಣಿ, ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ಭರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ನಿರಂತರ ಪರಿಶ್ರಮದ ಸವಿಗನಸು ಯೌವನವು ಕಳೆದು ವಾರ್ಧಕ್ಯಾದಿ ಮೊದಲ ಅವಸ್ಥೆಯಲ್ಲಿ ಕಾಲಿಟ್ಟನೇ ಆದರೂ ನನ್ನ ಕನಸು ಕನಸಾಗಿ ಉಳಿದಿರುವುದು ರುಕ್ಮಿಣಿ. ಹಿಂಸಾ ಪ್ರಿಯರಾದ ಅಸಂಖ್ಯಾತ ದಾನವರನ್ನು ಅದಕ್ಕಾಗಿಯೇ ಸಂಹರಿಸಿದೆನು. ಆದರೂ ನನ್ನ ಉದ್ದೇಶ ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮಶತ್ರು ಎಂಬುದನ್ನು ನಾನೀಗ ತಿಳಿದೆನು. ಮುಂದಿನ ಸಾರಿ ಯುದ್ಧವು ಪ್ರಾರಂಭವಾದಾಗ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಪಡಿಸಿದೆ. ರುಕ್ಮಿಣಿ, ನೀನಿನ್ನು ಹೊರಡು, ನಾನು ಕ್ಷಣಕಾಲ ನಿದ್ರಿಸುವೆನು. ನಿದ್ರೆಯಿಂದ ಎಚ್ಚರಗೊಳ್ಳುವುದರೊಳಗಾಗಿ ಭಾರತ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲೇ ನಿರ್ಣಯಿಸಲ್ಪಡಲಾಗಿದೆ. ನೀನಿನ್ನು ಹೊರಡು ಕಾಂತೆ. ಹಾಗೆ ಆಗಲಿ ಪ್ರಿಯ. ಪುಣ್ಯವತಿ ನಾನೇ ಭಾಗ್ಯವತಿ ಇಂದು ನಾ
ಶ್ರಮಿಸಿಕೊಳ್ಳುವೆ. ತೆರಳುವೆ ದ್ವಾರಕಾ ನಗರಕ್ಕೆ. ತೆರಳುವೆ ದ್ವಾರಕಾ ನಗರಕ್ಕೆ. ಕುರುಕೊಂಡವರಳು ಸಿದ್ಧದ ಗೊಂಡಿಯ ಯುದ್ಧದ ಗೊಂದಿಯ ಸಿದ್ಧದಳರಿ. ಕುರುಕೊಂಡವರಳು ಸಿದ್ಧದ ಗೊಂಡಿಯ ಯುದ್ಧದ ಸುದ್ದಿಯ ಶೀಘ್ರದಳರಿ. ನನ್ನ ಗೋಪತಿ ಕೃಷ್ಣನ ಸೈತ ನನ್ನ ಗೋಪತಿ ಕೃಷ್ಣನ ಸೈತ ಬಲರಾಮನ ಸಹಾಯ ಬೇಡಲು. ನನ್ನ ಗೋಪತಿ ಕೃಷ್ಣನ ಸಹಿತ ಬಲರಾಮನ ಸಹಾಯ ಬೇಡಲು. ಹೊರದಿನ ತೆರಳುವೆ ದ್ವಾರಕಾ ನಗರಕ್ಕೆ. ಅಲ್ಲವ ಭೀಮನ ಒಲಿಸಲು ನಾ ವಿಧವಿಧ ಪ್ರಯೋಗ ಬಸಗಿದನು. ಅಲಮ ಭೀಮನ ಒಲಿಸಲು ನಾ ವಿಧ ವಿಧ ಪ್ರಯೋಗ ಬಸಗಿದನು. ಕಭೀಮನವನು ಎರಗೆಡದ ಮದಗರಿ ಎಂಬ ಕೊಬ್ಬಿಯನು. ಕಭೀಮನವನು ಎರಗೆಡದ ಮದಗರಿ ಎಂಬ ಕೊಬ್ಬಿಯನು. ಮಾಧವನ ಬೆಂಬಲದಿ ಮರೆಯುವ ಮದೋಂದ ಪಾಂಡವರ ಆರ್ಭಟವ. ಮಾಧವನ ಬೆಂಬಲದಿ ಮರೆಯುವ ಮದೋಂದ ಪಾಂಡವರ ಆರ್ಭಟವ. ಕದನದಲ್ಲಿ ಮದವ ಮರಿದ ಕ್ರೋಧವನ್ನು ತೀರಿಸಿಕೊಳ್ ಬರದಿ ನಮ್ ತೆರಳುವೆ ದ್ವಾರಕಾ ನಗರಕ್ಕೆ. ಬರದಿ ನಮ್ ತೆರಳುವೆ ದ್ವಾರಕಾ ನಗರಕ್ಕೆ. ಅಂತು ಅಂತು ಅರ್ಜುನಿಗಿಂತ ಮೊದಲೇ ಮೊದಲೇ ದ್ವಾರಕಾ ನಗರವನ್ನು ಸೇರಿಸಿ ಇನ್ನು ಕೃಷ್ಣನನ್ನು ಕಂಡು ಯಾದವರ ಘನ ಸೈನ್ಯವು ದೊರತರ ಸುಲಭದಿ ಮನುಷ್ಯರ ಶತ್ರುಗಳ. ಯಾದವರ ಘನ ಸೈನ್ಯವು ದೊರತರ ಸುಲಭದಿ ಮನುಷ್ಯರ ಶತ್ರುಗಳ. ಮಾಮ ರಮಣನು ಎಂಬ ಸವಾದ ಓಮ ಗೈವ ಭೀಮನ. ಮಾಮ ರಮಣನು ಎಂಬ ಸವಾದ ಓಮ ಗೈವ ಭೀಮನ. ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಧ್ಯಮ ಪಾಂಡವ ಪಾರ್ಥನ ವಧಿಸ ಮಿತ್ರ ಕರ್ಣ ತೊಟ್ಟೇನು ಪಣವ. ಕುರುಸಿಂಹಾಸನದಲ್ಲಿ ಕುಳಿತ ನಿರುತವ ಅರುಸನೆ ಸಿರಿಯನ್ನು ಮಾಡುವೆ. ಕುರುಸಿಂಹಾಸನದಲ್ಲಿ ಕುಳಿತ ನಿರುತವ ಅರುಸನೆ ಧರೆಯನ್ನು ಮಾಡುವೆ. ಬರದಿ ನಮ್ ತೆರಳುವೆ ದ್ವಾರಕಾ ನಗರಕ್ಕೆ. ಬರದಿ ನಮ್ ತೆರಳುವೆ ದ್ವಾರಕಾ ನಗರಕ್ಕೆ. ಬರದಿ ನಾಮ ತೆರಳುವೆ. ಬರದಿ ನಾಮ ತೆರಳುವೆ. ಅಬ್ಬ ಏನಿ ಭವನದ ಶೃಂಗಾರ ವೈಭವ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ ನವಿಲು ಸಾರಂಗ ಪಕ್ಷಿಯು ಹೇಗೆ ಚೇತನಿಸಲಿದಿರ. ನವಿಲು ಸಾರಂಗ ಪಕ್ಷಿಯು ಹೇಗೆ ಚೇತನಿಸಲಿದಿರೆ. ಮೊತ್ತ ಮಾಣಿಕ್ಯ ರತ್ನಗಳಿಗೆ ತಳ ತಳಿದೊಟ್ಟಿದ. ಮೊತ್ತ ಮಾಣಿಕ್ಯ ರತ್ನಗಳಿಗೆ ತಳ ತಳಿದೊಟ್ಟಿದ. ದೇವಲೋಕ ನರುಗಿ ದೊರಗಿಳಿದಂತಿದ.
ಸದಾ ಶಿರಿತನ ಎನಿ ತುಳಿ ಕೃಷ್ಣನ ದರ್ಪದ ಶಿರಿತನ ಏನಿ ಭವನದ ವೈಭವ ನೋಡಲ ಚರ್ಯವಾಗಿದೆ ಏನಿ ಭವನದ ವೈಭವ ನೋಡಲ ನಂದವಾಗಿದ ನೋಡಲ ನಂದವಾಗಿದ ಏನಿ ಭವನದ ವೈಭವ ನೋಡಲ ಚರ್ಯವಾಗಿದ ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ ಏನಿ ಭವನದ ಶೃಂಗಾರ ವೈಭವ ಶುರ ಸಂಪತ್ತನ್ನೇ ನಾಚಿಸುವಂತಹ ಕಂಗೊಳಿಸುತ್ತಿದೆಯಲ್ಲ ಈ ಮಾಧವನ ಅರಮನೆ ಎತ್ತ ನೋಡಿದ ರತ್ನ ಮುತ್ತು ರತ್ನಗಳನ್ನಿಟ್ಟು ಕೆತ್ತಲ್ಪಟ್ಟ ಶಾಲು ಗಂಬಗಳ ಸೊಬಗು ಅಬ್ಬ ದೃಷ್ಟಿ ಬೀರಿದಡೆ ನಯನ ಮನೋಹರ ವ್ಯೂಹ ಅದ್ಭುತ ಶಿಲಾ ಕೌಶಲ್ಯ ಚಿತ್ತ ಚಾಂಚಲ್ಯನುಗೊಳಿಸಿದ ಅಪ್ಸರಿಯರ ಭಾವ ಭಂಗಿಗಳ ಮಧುರ ಮಿಲನ ಮಿಂಚಿನಂತೆ ಹೊಳೆಯುವ ನಯನಗಳು ಬಳ್ಳಿಯಂತೆ ಬಳುಕುವ ನಡುವು ಸಂಪಿಗೆ ಹೂವಿನಂತ ನಾಸಿಕವು ಈ ಮಧುಚಂದ್ರರನ್ನೇ ನೋಡುತ್ತಿದ್ದರೆ ನಾನೇ ಒಂದು ಧಾರ್ಮಿಕ ದಪ್ಪಳೆ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಗುರುವಂಶ ಕುಲ ತಿಲಕ ಕೌರವೇಶ್ವರ ಗುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಕಚಿತ ಸಿಂಹಾಸನಾಧೀಶ್ವರ ಗುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಕಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಟ ಚಕ್ರೇಶ್ವರ ಅಖಿಲ ಸಾಮ್ರಾಟ ಚಕ್ರೇಶ್ವರ ಅಖಿಲ ಸಾಮ್ರಾಟ ಚಕ್ರೇಶ್ವರ
ರಣರಂಗದಿ ಧೀರ ಪ್ರಚಂಡ ಕೌರವ ರಣರಂಗದಿ ಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ಸ್ವಾಗತ ಕುರುನಂದನ ಕರದೊಳು ಗದೆಯಂ ಪಿಡಿದಿ ಹವೀರ ಕರದೊಳು ಗದೆಯಂ ಪಿಡಿದಿ ಹದೀರ ದೇಹವು ಮದಿಸಿದ ಹುಲಿಯಾಕಾರ ದೇಹವು ಮದಿಸಿದ ಹುಲಿಯಾಕಾರ ಉರಿಮೆ ಸಯದರ ಈ ಸರದಾರ ಉರಿಮೆ ಸಯದರ ಈ ಸರದಾರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ಸ್ವಾಗತ ಕುರುನಂದನ 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 ನನಗೆ ತರ ಭ್ರಾಂತ ದಿತಿ ದೇವಿಯ ಗರ್ಭ ಸಂಜಾತ ಅಸ್ತಿನಾವತಿಯ ಮಣಿಮುಕುಟ ರತ್ನ ಸಿಂಹಾದೀಶ್ವರ ಈ ಕೌರವೇಶ್ವರನ ಭವನಕ್ಕಿಂತಲೂ ಈ ನಂದಗೋಪಾಲನ ಭವನವು ಅದ್ಭುತವೇ ರಮಣೀಯ ಸ್ವಭಾವನ ಸಾರ್ಥಕಿ ಒಂದು ಮಾತಿದೆ ಸಾರ್ಥಕಿ ಪಾಂಡವರಿಗೂ ನಮಗೂ ಯುದ್ಧವು ಶಂಕಟಿಸಿದೆ ಅದರಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸಬೇಕು ಗುರು ರಾಜ ಶ್ರೀಕೃಷ್ಣ ಪರಮಾತ್ಮನ ಅಧೀನರು ಶ್ರೀಕೃಷ್ಣ ಪರಮಾತ್ಮನು ಎಲ್ಲಿರುವನು ಅಲ್ಲೇ ಇರುವನು ಸರಿಯಾದ ಮಾತು ಈತನು ಹಗಲು ವೇಳೆಯಲ್ಲಿ ನಿದ್ರಿಸುತ್ತಿರುವೆನು ಎಂದರೆ ಈತರ ಏನು ಮಾಯಾ ಜಾಲವು ಅಡೆಯಿರುವುದು ಇರಲಿ ಈತನು ತಾನಾಗಿ ಎಚ್ಚರಗೊಳ್ಳುವವರಿಗೂ ಇಲ್ಲೇ ಇದ್ದು ನನ್ನ ಕಾರ್ಯವನ್ನೇ ಸಾಧಿಸಿಕೊಂಡು ಹೋಗುತ್ತೇನೆ ನನಗೇತರ ಸಸಾಗರ ಪೃಥ್ವಿಯನ್ನೇ ಶಾಸನ ಮಾಡುವ ಈ ಗೋಪಾಲನ ಪಾಲನ ಪದ ತಳಗು ಪದ ತಳಗು ಅಪಮಾನ ನನಗೆ ಯೋಗ್ಯವಾದ ಪೀಠ ಶಿರೋಮಯ ಅಂಧಕಾರ ಅಳಿಸೆ ನಿನ್ನ ಸುಂದರವಾದ ನವ ತೋರ ಹರಿ ಅಂಧಕಾರ ಅಳಿಸೆ ನಿನ್ನ
ಜಯಕಾರ ಹರಿಸಿ ನಿನ್ನ ಸುಂದರ ವದನವ ತೋರೋ ಹರಿ ಅಂಧಕಾರ ಹರಿಸಿ ಸಿಂಧು ಸಯನ ನಿನ್ನ ಮಂದಸವ ತೋರೋ ಮೊರೆ ಆರಿಸೋರೆ ಸೌರಿ ಹರಿಸರ್ವದಾ ಮುದ ತೋರೆ ಭಟ್ಟರ ಮೊರೆ ಆರಿಸೋ ಮೌನವ ತೊಳೆದು ಮಾನವ ಜೀವನ ಮೌನವ ತೊಳೆದು ಮಾನವ ಜೀವನ ಹಿತ ಬಯಸಿ ಪೊರೆಯೈ ಹರಿ ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರೋ ಹರಿ ಅಂಧಕಾರ ಹರಿಸಿ ಓ ಹಣ್ಣನಾದ ದುರ್ಯೋಧನನು ನನಗಿಂತು ಮೊದಲೇ ದ್ವಾರಕಿಯಲ್ಲಿ ಅರ್ಜುನ ನನ್ನನ್ನು ನೋಡಿ ನಿನಗೆ ಅಸಮಾಧಾನ ನೀನು ದ್ವಾರಕಿಗೆ ಹೊರಟೆ ಎಂದ ಕೂಡಲೇ ನಾನು ಹೊರಟಿದ್ದು ಆದರೆ ನನ್ನ ಸುದೈವ ಬಲದಿಂದ ನಿನಗಿಂತ ಮೊದಲೇ ದ್ವಾರಕಾ ನಗರವನ್ನು ಸೇರಿದನು ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು ಅವರವರ ಭಾವನಾನುರೂಪವಾದ ಫಲವು ಅವರಿಗೆ ದೊರಕೇ ದೊರೆಯುವುದು ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ ಇಂಥ ಸಮಯದಲ್ಲಿ ನಾಲ್ಕಾರು ಕಡೆ ತಿರುಗಿದರೆ ತಾನೇ ಹಲವಾರು ರಾಜರ ಸಹಾಯವು ದೊರೆಯುವುದು ನಾನು ದ್ವಾರಕೆಗೆ ಬಂದದ್ದು ಈ ಮಹಿಮಾಮೂರ್ತಿಯ ಪದದಳದಲ್ಲಿ ಕುಳಿತು ನಾಲ್ಕಾರು ಮಾತುಗಳನ್ನು ಕೇಳುವಾಗಬೇಕೆಂಬ ಇಚ್ಛೆಯಿಂದ ಇಲ್ಲಿಗೆ ಬಂದಿರುವೆನು ಸರಿ ಸರಿ ನೀನು ಯಾವ ಇಚ್ಛೆಯಿಂದ ಆದರೆ ಬಾ ಆದರೆ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದಿರುವೆ ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ ಕುರು ಪಾಂಡವರ ಮನೆಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಅರಿತಿರುವುದೆಂಬುದನ್ನು ನಾನು ಮರೆತಿಲ್ಲ ದುರ್ಯೋಧನ ನೀನು ಮರೆಯಬೇಡ ಹೇ ಜನಾರ್ದನ ಜಾಗರಿತನಾಗು ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯತೆ ಸೀಮೆಯನ್ನು ಸೇರಿಸು ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು ಮೃತ್ಯುವನ್ನು ಅರಿಸಿ ಅಮೃತತ್ವವನ್ನು ಕೊಡು ಹೇಳು ಚಕ್ರಪಾಣಿ ಹೇಳು ಈ ಮೂರು ಲೋಕದ ಮಂಗಳವು ನಿನ್ನನ್ನೇ ಕೊಂಡಾಡುವುದು ಯಾರು ಓ ಧನಂಜಯ ಬಂದು ಎಷ್ಟು ಹೊತ್ತಾಯ್ತು ಈ ಚರಣದಡಿ ಲೇಖಿ ಕುಳಿತೆ ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇನು ನೀವೆಲ್ಲರೂ ಕುಶಲವೇ ಧನಂಜಯ ವಾಸುದೇವ ನಿನ್ನ ಚರಣ ಸನ್ನಿಧಿಯೇ ನನಗೆ ಸ್ಥಾನ ಅದುವೇ ಮಹಾಪ್ರಸಾದ ಯಾರು ಓ ಭಾವ ಕೌರವೇಶ್ವರ ಚಕ್ರೇಶ್ವರ ಯಾವಾಗ ಬಂದೆ ಸೌಖ್ಯವೇ ಸಮಾಚಾರವೇನು ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಾರದಾಗಿತ್ತೆ ಭರತ ಕುಲ ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಬಾವಾ ಬಾವಾ
ಬಾಮಾ ರಮಣ ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ನಿದ್ರಾ ವೇಷಧಾರಿಗಳನ್ನು ಎಚ್ಚರಿಸಲು ಸಾಧ್ಯ. ನಾನು ಬಂದು ಎಷ್ಟು ಹೊತ್ತಾದರೂ ಎಚ್ಚರಗೊಳ್ಳದಿದ್ದ ನೀನು ಈ ಪೋರ್ತನು ಬಂದೊಡನೆ ಜಾಗ್ರತನಾದಿಯಲ್ಲ, ಚೆನ್ನಾಗಿದೆ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಬಾವ, ನೀನು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದಿರಲಿ, ನೀ ವೀರರು ಏಕಕಾಲದಲ್ಲಿ ಏತಕ್ಕಾಗಿ ಇಲ್ಲಿಗೆ ಬಂದಿರುವಿರಿ? ಕೃಷ್ಣ ಬೋರ್ಗರವ ಕಾರ್ಕಿಚ್ಚಿನಂತೆ ಗುರು ಪಾಂಡವರಿಗೂ ನಮಗು ಯುದ್ಧವು ಸಿದ್ಧವಾಗಿದೆ. ಅದರಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸಬೇಕೆಂದು ಕೇಳಲು ಬಂದಿರುವೆ. ನೀನು ಯುದ್ಧ ಯುದ್ಧವೇ, ಯುದ್ಧವು ಎಂತ ಘೋರ ಅನರ್ಥ ಎಂಬುದನ್ನು ನೀನಿನ್ನು ತಿಳಿದಿಲ್ಲ ಬಾವ. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ ಬಾವ, ಗತಿಸಿ ಮರಳಿ ಭುವಿಗೆ ಬಂದರೆ ಇರವಿಲ್ಲದ ಮಾನವ ಆಸೆ ಏಕೋ, ನಿರಾಸೆ ಬಾವ. ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ, ಸಂತಾಪ ದುರಿತ ಬೇಡವೈ ಹಠ ಸಮರ ಸಾಹಸ ಅನುಚಿತ, ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ. ಬಾವ ಅನುಜರೊಡನೆ ದ್ರೋಹವೆಸಗಿ ಭರತ ಭೂಮಿಯಾಳ ಬಯಸಿ ಬಾವ, ಅನುಜರೊಡನೆ ದ್ರೋಹವೆಸಗಿ ಭರತ ಭೂಮಿಯಾಳ ಬಯಸಿ ಬಂದು ಬಲಗರ ಕರಿಂದ ಆ ಬಂದು ಬಳಗದಿಂದ ಮರಣ ಹೋಮ ಮಾಡಬೇಡ, ಸಂತನಾಗಿ ಬದುಕಬೇಡ ಮರಣೋಮ ಮಾಡಬೇಡ, ಸಂತನಾಗಿ ಬದುಕಬೇಡ, ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ ಲಾಭಯಾರಿಗೋ ಲಾಭಯಾರಿಗೋ. ಬಾವ, ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರಾದ ನೀವು ನೀವು ಒಡೆದಾಡಿ ಮಡಿಯುವುದು ಬೇಡ ಬಾವ, ನನ್ನ ಮಾತನ್ನು ಕೇಳು. ಕೃಷ್ಣ, ರಾಜನೀತಿ ಧರ್ಮ ಶಾಸ್ತ್ರ ವಿಚಾರದಲ್ಲಿ ನಿನಗಿಂತ ಹೆಚ್ಚಿನ ಪರಿಶ್ರಮ ನನಗುಂಟು. ಈ ಉಪದೇಶವನ್ನು ನಿಲ್ಲಿಸಿ ಮೊದಲು ನಮ್ಮಿಬ್ಬರ ಬೇಡಿಕೆಯನ್ನು ನೆರವೇರಿಸಿ. ಅರ್ಜುನ ವಾಸುದೇವ ಕೇಳಿದೆ ಆ ನಿಮ್ಮನ್ನಾಡುತ್ತಿರೋ ಮಾತುಗಳನ್ನು? ನೀನು ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದೆ ಎಂದು ತೋರುತ್ತಿರುವುದಲ್ಲ. ಈ ಉಭಯ ಸಂಕಟದಲ್ಲಿ ನಾನು ಏನು ಮಾಡಲಿ? ವಾಸುದೇವ, ನಿನ್ನ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದುದರಿಂದ ನೀನು ನನಗೆ ಸಹಾಯ ಮಾಡಲೇಬೇಕು. ಕೃಷ್ಣ, ನೀನು ನಮ್ಮೀರ್ವರಿಗೂ ಸಮಾನವಾದ ಬಂಧು. ಮೊದಲು ನಿನ್ನ ಬಳಿಗೆ ಯಾರು ಬಂದರು ಅವರ ಪಕ್ಷವನ್ನು ವಹಿಸುವುದು ಇರೋ
ಯೋಜಿತವಾದ ಧರ್ಮ. ಭಾವ ಮೊದಲು ಬಂದವನು ನಾನು, ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನೇ ಪಾಲಿಸಿದಂತಾಗುವುದು. ಭಾವ ಕೌರವೇಶ್ವರ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಕಂಡ ಮಾತ್ರಕ್ಕೆ ಪಾರ್ಥನು ನಿನಗಿಂತಲೂ ಚಿಕ್ಕವನು ಇರಬಹುದು. ತನಗೆ ಬೇಕಾದ್ದನ್ನು ಮೊದಲು ಕೇಳಿ ಪಡೆಯುವ ಹಕ್ಕು ಅಧಿಕಾರ ಈತನಿಗಿದೆ. ನಾನು ನೀವಿರುವರಿಗೂ ಸಹಾಯ ಮಾಡುವೆನು. ಈಗ ಕೇಳಿ, ಅಪ್ರತಿಮ ವೀರಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಅಕ್ಷೋಹಿಣಿ ಯಾದವ ಸೈನ್ಯವೇ ಯುದ್ಧ ವಿಮುಖನು ನಿರಸ್ತ್ರನು ನಿರಾಯುಧನು ಆದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ? ಯದುಕುಲ ಚೂಡಾಮಣಿ, ನಾನು ನಿಮ್ಮನ್ನೇ ಅಪೇಕ್ಷಿಸುವನು ಪರಮಾತ್ಮ. ನಿರಾಯುಧನು ನಿರಸ್ತ್ರನಾದ ಈತನಿಂದ ಏನು ಪ್ರೇಮ? ಪೋಣ್ಣವರ ರಕ್ಷಣ ಭಾರವನ್ನು ನೀನೇ ವಹಿಸಿಕೊ. ಗುರುದೇವ ಬಲರಾಮರ ಸಹಿತ ಯಾದವ ಸೈನ್ಯವೇ ನನ್ನ ಪಕ್ಷವನ್ನು. ಭಲೆ ಭಲೆ ಬಾವ, ನಿನ್ನ ಸಾಹಸಕ್ಕೆ ತಕ್ಕದ್ದನ್ನೇ ಪಡೆದುಕೊಂಡೆ. ಹಿಂದೆ ಸೈನ್ಯಕ್ಕೆ ಆಜ್ಞೆ ಮಾಡುವೆನು ನಡೆ ಬಾವ. ಅರ್ಜುನ ಅರ್ಜುನ ವಾಸುದೇವ, ಕಪಟ ನಾಟಕ ಸೂತ್ರಧಾರಿ ಭಲೆ, ಭಕ್ತರನ್ನು ಎಚ್ಚರಿಸುವ ಈ ನಿನ್ನ ಕಣ್ಸನ್ನೇ ಕಪಟ ಮೋಸ. ನಾನು ಅರಿಯದವರೆಂದು ಭಾವಿಸಿದ್ಯಾ? ಬಳಿರೇ ಕೃಷ್ಣ ಬಾವ, ಬಳಿರೇ ನಿದು ಕಣ್ಸನ್ನೇ ಕಪಟ ಮೋಸ. ಭರತ ಕಂಡ ಸ್ವತಂತ್ರ ಶಮರ ಶತ್ರುರ ಪ್ರಚಂಡ ರಕ್ತ ಕೋಡಿ ಅರಿಸಿ ಮೃತ್ಯು ತಾಂಡವ ಪ್ರಳಯ ಸಿಂಹನಾದ ಕರಣಿ ಸಾಗ ಚತುರೈ ಕೌರವೇಶ್ವರ ರಾಜಧರ್ಮಗಳಂದ ಸೈತಲಾರ ಕಪಟಿ ಬಹುಪಕ್ಷಪಾತ. ಪಾಂಡವರೆಂದರೆ ಬಲು ಮಮತೆ. ಅಲ್ಲ, ಈ ಪ್ರಾಣಸಗನು ಮಿತ್ರ. ಈಗಿರುವಲ್ಲಿ ನಾವು ನಿಮ್ಮೊಡನೆ ಬೆರೆಯಲು ಸಾಧ್ಯವಿ. ಆದರೂ ಬಾಧಕವಿಲ್ಲ ಕೃಷ್ಣ, ರಣರಂಗದಲ್ಲಿ ಆಯುಧವನ್ನು ಹಿಡಿದು ಯಾರ ಪಕ್ಷವಾಗಿ ಕಾದಾಡುವುದಿಲ್ಲವೆಂದು ವಚನ ಕೊಟ್ಟಿರ್ಬೇಕು. ವಚನ ಭ್ರಷ್ಟನಾದೆಯ ಎಚ್ಚರ. ಇನ್ನು ನನ್ನ ನಿನ್ನ ಭೇಟಿ ರಣರಂಗದಲ್ಲಿ. ಅದು ಮುಂದೆ ತಾನೇ ಗೊತ್ತಾಗುವುದು. ಹೇ ಬಾವ, ಈಗ ನನ್ನ ಪ್ರಯತ್ನವು ಸಾರ್ಥಕವಾಗಿದೆ. ಆರ್ಯವರ್ತದ ಯೋಗಿಶ್ರೇಷ್ಠನು ನನ್ನ ಪ್ರಾಣಸಖನು ಬಂಧುವಾದ ಭಗವಾನ್ ವಾಸುದೇವನು ನನ್ನ ಪಕ್ಷವನ್ನು ವಹಿಸಿದನು. ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ವಾಸುದೇವ, ಎಂತ ಕಾರ್ಯವನ್ನು ಮಾಡಿದೆ! ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟೆಯಲ್ಲ. ಹರಿತವಾದ ಖಡ್ಗವನ್ನು ಬಿಸಿತು ಹೊರೆಯನ್ನಾಶ್ರಯಿಸುವ ಮಂದಮತಿಗಳಂತೆ. ಮುಂದೆ ರಣದುರಂಧರಾಗಿ ಮೆರೆಯುವ ಅಣ್ಣ ಬಲರಾಮ ಸಹಿತ ಅಕ್ಷೋಹಿಣಿ ಯಾದವ ಸೈನ್ಯವನ್ನು ಕೇಳಿಕೊಳ್ಳದೆ
ನಿರಾಯುಧನು ನಿರಾಯುಧನು ನಿರಸ್ತ್ರನು ಆದ ನನ್ನನ್ನು ಏಕೆ ಕೇಳಿಕೊಂಡೆ ಪಾರ್ಥ? ವಾಸುದೇವ, ನಾನು ಜಯವನ್ನು ಬರೆಸಿ ಇಲ್ಲಿಗೆ ಬಂದವರಲ್ಲ. ನನಗೆ ಬೇಕಾದದ್ದು ನೀನು, ನಿನ್ನನ್ನು ಹೊಂದಿದನು ಕೃಷ್ಣ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗಿ, ನಿರ್ಗತಿಗರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ನಿನ್ನ ವರದ ಹಸ್ತಗಳು ನನ್ನ ರಥಸ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡನಲ್ಲಿ ಹಾಡುವುದನ್ನು ನಿಯತ್ತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಡದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಅರ್ಜುನ, ವಾಸುದೇವ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುವೆಯಲ್ಲ, ಅಂತಹ ದೈವತ್ವದ ಮಹಿಮೆ ನನ್ನಲ್ಲಿ ಏನಿದೆ? ವಾಸುದೇವ, ಮಾಧವ ನಿಂದಯದಯದೇ, ಮಾಧವ ನಿಂದಯದಯದೇ, ಜಯವ ಭಯವಿಲ್ಲದ ಜಗದಿ, ಒಂದುವೇನಾ ಜಯವ ಭಯವಿಲ್ಲದ ಜಗದಿ, ಪುರಹರಿ ನಿಂದಯ ಒಲುಮಯ ಬಾಲದೆ. ವಾಸುದೇವ, ಪುರಹರಿ ನಿಂದಯ ಒಲುಮಯ ಬಾಲದೆ, ಮಾಧವ ನಿಂದಯ ದಯದಿ, ಕಾತರವೇತ ಕೇಳಿಜಯ ವಿಜಯ, ಕಾತರವೇತ ಕೇಳಿಜಯ, ಕರಗಳು ಕಾಂಡಿರುವ ತಿಳಿದಿದೆಯೋ ದೃಢದಿ, ಕರಗಳು ಕಾಂಡಿರುವ ತಿಳಿದಿದೆಯೋ ದೃಢದಿ, ಎದೆಗೆಡದಿರುಗೋಕೆ ಕಡುದಿರ ಗೆಡದಿರುಗೋಕೆ ಕಡುದಿರ ಸಾಧಿಸು ಕಾರ್ಯವ ಭಯವೇ
ಸಾಧಿಸು ಕಾರ್ಯವ ಬಯವೇನು ಸಾಧಿಸು ಕಾರ್ಯ ಬಯವೇನು ಸಾತರವೇ ವಿಜಯ ಅರ್ಜುನ ವಾಸುದೇವ ಅಂತೂ ನಿನ್ನ ಒಳ್ಳೆಯ ಮಾತುಗಳಿಂದ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಉದ್ದೇಶ. ನೀನಿನ್ನು ನಡೆಯ ಅರ್ಜುನ, ಇಲ್ಲಿ ನಡೆದ ಶುಭ ಸಮಾಚಾರಗಳನ್ನು ಧರ್ಮರಾಜಾದಿಗಳಿಗೆ ತಿಳಿಸು. ನೀನಿನ್ನು ನಡೆಯ ಶುಭವಾಗಲಿ. ಆಜ್ಞೆ ಮಾಡವಾ.